ಅವರೆಲ್ಲ ಇನ್ನು ಟೀನೇಜ್ ಹುಡುಗರು ಕೆಲವರು ಅಲ್ಪ ಸ್ವಲ್ಪ ಓದಿಕೊಂಡಿದ್ರೆ ಮತ್ತೆ ಒಂದಷ್ಟು ಮಂದಿ ಅವಿದ್ಯಾವಂತರಿದ್ರು ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಕತ್ತಲಾಗುತ್ತಿದ್ದಂತೆ ರಿಂಗ್ ರಸ್ತೆಯಲ್ಲಿ ಓಡಾಡುವ ಜನರನ್ನ ಎದರಿಸಿ ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ರು ಆ 8 ಜನ ಕುಖ್ಯಾತರಿಗೆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಖೆಡ್ಡ ತೋಡಿದ ಕಥೆ ಹೇಗಿದೆ ಗೊತ್ತಾ ದರೋಡೆಕೋರರಿಗೆ ಮುಳುವಾದ 9ನೇ ತಾರೀಕಿನ ರಹಸ್ಯ ತಿಳಿಬೇಕಿದ್ರೆ ಈ ರಿಪೋರ್ಟ್ ನೋಡಿ ಹೌದು ಮೈಸೂರಿನ ಸರಸ್ವತಿಪುರಂ ಠಾಣೆ ಮುಂಭಾಗ ಮಂಡಿ ಊರಿ ಕುಳಿತಿರುವ ಈ 8 ಯುವಕರು ಬಂಧಿತ ದರೋಡೆಕೋರರು ಇವರಿಂದ ಒಂದು ಮಾರುತಿ ಕಾರ್ 4 ಮೋಟಾರ್ ಸೈಕಲ್ ನಗದು 11 ಮೊಬೈಲ್ ಗಳು ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯುವಲ್ಲಿ ಸರಸ್ವತಿಪುರಂ ಪೊಲೀಸ್ ಠಾಣೆಯ ಪಿಎಸ್ಐ ಭವ್ಯ ಯಶಸ್ವಿಯಾಗಿದ್ದಾರೆ ಅವತ್ತು ಸೆಪ್ಟೆಂಬರ್ 9 ರಾತ್ರಿ 11 ಗಂಟೆ ಸಮಯ ರಾತ್ರಿ ವೇಳೆ ಗಸ್ತು ಕರ್ತವ್ಯದಲ್ಲಿದ್ದ ಪಿಎಸ್ಐ ಭವ್ಯ ಅವರು ಭೋಗಾದಿ ರಿಂಗ್ ರಸ್ತೆಯಲ್ಲಿರುವ ಭೋಗಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅನುಮಾನಾಸ್ಪದವಾಗಿ ನಿಂತಿದ್ದ 8 ಮಂದಿಯನ್ನು ವಿಚಾರಿಸಿದ್ದಾರೆ ಈ ವೇಳೆ ಕಳ್ಳಾಟ ಆಡಿದ ಖದೀಮರ ಅಸಲಿ ಬಣ್ಣ ಬಯಲಾಗಿದೆ ಭೋಗಾದಿ ರಿಂಗ್ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರನ್ನ ಮತ್ತು ವಾಹನ ಸವಾರರನ್ನ ಹೆದರಿಸಿ ಅವರಿಂದ ಹಣ ಮತ್ತು ಚಿನ್ನಾಭರಣಗಳನ್ನು ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದರು ದಿನಾಂಕ 9/9/2020 ರಂದು ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರಿ ಭವ್ಯರವರು ರಾತ್ರಿ ಗಸ್ತಿನಲ್ಲಿ ಇರಬೇಕಾದ್ರೆ ಭೋಗಾದಿಯ ಭೋಗಲಿಂಗೇಶ್ವರ ದೇವಸ್ಥಾನದ ಸಮೀಪ ಸುಮಾರು 8 ಜನ ವ್ಯಕ್ತಿಗಳು ರಸ್ತೆಯಲ್ಲಿ ರಾಬರಿ ಮಾಡುವಂಥದ್ದು ಮತ್ತಿತರ ಒಂದು ಅಪರಾಧ ಚಟುವಟಿಕೆಯಲ್ಲಿ ತೊಡಗಬೇಕು ಅನ್ನುವಂಥ ಉದ್ದೇಶದಿಂದ ವಂಚು ಆಗ್ತಾ ಇದ್ದಂಥವ್ರನ್ನ ಮಾಹಿತಿ ಆಧಾರದ ಮೇಲೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಠಾಣೆ ಕರೆದು ಮತ್ತೆ ಇತರ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಇವರು ಹಲವಾರು ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದಂಥದ್ದು ಕಂಡುಬಂದಿದೆ ಸಾಕಷ್ಟು ಅಪರಾಧಗಳು ನಮ್ಮಲ್ಲಿ ವರದಿಯಾಗಿರಲಿಲ್ಲ ಈ ಎಲ್ಲ ವಿಚಾರಗಳನ್ನು ಕಳೆದ ಒಂದು ವಾರದಿಂದ ನಮ್ಮ KRACPರವರ ನೇತೃತ್ವದಲ್ಲಿ KR ಉಪವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿ ತನಿಖೆಯನ್ನು ಮಾಡಿ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ನಮ್ಮ ವರ್ಷದಲ್ಲಿ ಸುಮಾರು 8 ಜನ ಈಗ ನಮ್ಮ ಬಳಿ ಇದ್ದು ಇನ್ನೂ ಸುಮಾರು 15 ಜನ ವ್ಯಕ್ತಿಗಳು ಈ ಒಂದು ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂಥದ್ದು ಕಂಡುಬಂದಿದೆ ಇವರು ಕಳೆದ ವಾರದಲ್ಲಿ ಒಬ್ಬರು ನವೀನ್ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅಂತೇಳಿ ಮತ್ತು ಆತನ ಸ್ನೇಹಿತ ಪ್ರೀತಮ್ ಅನ್ನುವಂಥವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದು ಅದು ವಿಫಲವಾಗಿರುವಂಥದ್ದು ಕಂಡುಬಂದಿದೆ ಇವರ ಬಂಧನದಿಂದ ಸುಮಾರು 8 ಪ್ರಕರಣಗಳು ಇದುವರೆಗೆ ಪತ್ತೆಯಾಗಿದೆ ಹಲವಾರು ವೇಷವಾಟಿಕೆ ನಡೆಯುವಂಥ ಸ್ಥಳಗಳಲ್ಲಿ ಕೂಡ ಇವರು ದಾಳಿ ಮಾಡಿಸಿ ಅಲ್ಲಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಅವರಿಗೆ ಹೆದರಿಕೆಯನ್ನು ಉಂಟು ಮಾಡಿ ಅವರನ್ನು ದೋಚ್ತಾ ಇದ್ದಂಥದ್ದು ಕಂಡುಬಂದಿದೆ ಈ ತಂಡದಲ್ಲಿ ಇನ್ನೂ ಹಲವಾರು ಸದಸ್ಯರಿದ್ದು ಅವರನ್ನ ಸದ್ಯದಲ್ಲೇ ಪತ್ತೆ ಹಚ್ಚುತ್ತೇವೆ ಇದರ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಕೈಗೊಂಡು ಶರತ್ ಸುಮಂತ್ ಧರ್ಮೇಶ್ ದಿನೇಶ್ ಸುನಿಲ್ ಕುಮಾರ್ ಶಶಾಂಕ್ ಕಾರ್ತಿಕ್ ಮಹದೇವ್ ಅವರುಗಳನ್ನು ದಸ್ತಗಿರಿ ಮಾಡಿ ಅವರಿಂದ ನಗದು ಮತ್ತು ಕೃತ್ಯಕ್ಕೆ ಬಳಸಿದ್ದ ಒಂದು ಕಾರು 4 ಬೈಕ್ ಸ್ಕೂಟರ್ಗಳು 11 ಮೊಬೈಲ್ ಫೋನ್ಗಳು ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಕಾಲಂ 399 402 ಐಪಿಸಿ ರೀತಿಯ ಪ್ರಕರಣಗಳನ್ನು ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪ್ರಕರಣದ ಪತ್ತೆಯಿಂದ ಇದರ ಜೊತೆಗೆ ಬೇರೆ ಬೇರೆ ಕಡೆ ನಡೆದಿದ್ದ 5 ಪ್ರಕರಣಗಳು ಪತ್ತೆಯಾಗಿವೆ ಇವರು ಕಳೆದ ವರ್ಷದಲ್ಲಿ 2019 ಆಗಸ್ಟ್ನಲ್ಲಿ ಒಂದು ಮೊಬೈಲ್ ರಾಬರಿಯನ್ನು ಮಾಡಿದರು ಅದಾದ ನಂತರದಲ್ಲಿ ವಿಜಯನಗರದಲ್ಲಿ ಒಬ್ಬ ವ್ಯಕ್ತಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆತ ಅಂಗೈಯನ್ನು ಅಡ್ಡಗೋಡಲಾಗಿ ಆತನ ಕೈ ಕಟ್ಟಾಗಿತ್ತು ಅದಾದ ನಂತರದಲ್ಲಿ ಕಳೆದ ಒಂದು ವಾರದಲ್ಲಿ DC ಆಫೀಸ್ ಬಳಿ ಒಬ್ಬ ಮಹದೇವ್ ಅನ್ನುವಂಥ ವ್ಯಕ್ತಿಗೆ ರಾಬರಿ ಮಾಡಿ ಆತನಿಂದ ಸುಮಾರು 2,500 ಹಣ ಮತ್ತು ಒಂದು ಮೊಬೈಲನ್ನು ದೋಚನೆ ಮಾಡಿದರು ಮತ್ತು ವಿದ್ಯಾರಣ್ಯಪುರಂ ಠಾಣೆಯಲ್ಲಿ ಒಬ್ಬ ಒಂದು ಮನೆಗೆ ನುಗ್ಗಿ ಒಬ್ಬ ಮಹಿಳೆ ಆಕೆ ಬಳಿ ಇದ್ದಂಥ ಚೈನು ಮತ್ತಿತರ ವಸ್ತುಗಳನ್ನು ದೋಚಿದರು ಅದು ಪ್ರಕರಣ ವರದಿಯಾಗಿರಲಿಲ್ಲ ಅದಾದ ನಂತರದಲ್ಲಿ ಮೇಟ್ಗಳಿಂದಲೂ ಕೂಡ ಒಂದು ಮನೆಯಲ್ಲಿ ನುಗ್ಗಿ ಒಬ್ಬ ಮಹಿಳೆಯನ್ನು ಬೆದರಿಸಿ ಆಕೆಯಿಂದ ಹಲವಾರು ಒಡವೆಗಳನ್ನು ದೋಚಿದಂಥದ್ದು ಕಂಡುಬಂತು ಇದರ ಜೊತೆಗೆ ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮೊಬೈಲ್ ದೋಚಿರುವಂಥ ಪ್ರಕರಣದಲ್ಲಿ ವರದಿಯಾಗಿತ್ತು ಸದ್ಯ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಅದೇನೇ ಆಗಲಿ
ಹಣದಾಸೆಗೆ ಯುವ ಸಮೂಹ ಇಂತಹ ಕೃತ್ಯಗಳಿಗೆ ಬಲಿಯಾಗುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.